ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟಾಗಿ ಕೊತ್ತಂಬರಿ ಸೊಪ್ಪಲ್ಲಿ ಪಲಾವ್ ಮಾಡೋದು ತೋರಿಸ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಯಾವಾಗೂ ಗಾರ್ನಿಷ್ಗೆ ಯೂಸ್ ಮಾಡ್ತೀರಿ, ಆದರೆ ಕೊತ್ತಂಬರಿ ಸೊಪ್ಪಲ್ಲೂ ತುಂಬ ವೆರೈಟಿ ರೆಸಿಪಿಗಳು ಮಾಡ್ಬೋದು. ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ಒಂದು ತುಂಬಾ ಸಿಂಪಲ್ ಆದ ಪಲಾವ್ ರೆಸಿಪಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದು. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕಿಟ್ಟಿದ್ದೀನಿ. ಈ ಥರ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದು 400 ಗ್ರಾಮ್ ಆಗೋಷ್ಟು ಬರುತ್ತೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಇಲ್ಲಿ ನಾನು ಈ ಥರ ಕಪ್ಪಲ್ಲಿ ಒಂದು 1/2 ಕಪ್ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಸುಮಾರು ಒಂದು 5 ರೂಪಾಯಿಗೆ ತೊಗೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಬೇಕಾಗುತ್ತೆ, ಅದನ್ನು ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಒಂದು 5-6 ಹಸಿರು ಮೆಣಸಿನ್ಕಾಯಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಪುದೀನ ಬೇಕಾಗುತ್ತೆ, ಜಸ್ಟ್ ಇದು ಒಗ್ಗರಣೆಗೆ. ಇಲ್ಲಿ 1 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ. ಒಗ್ಗರಣೆಗೆ ಚಕ್ಕೆ 1/4 ಪೀಸು, ಲವಂಗ 1/5, 1/5 ಏಲಕ್ಕಿ, 1/2 ಟೀಸ್ಪೂನ್ ಸೋಮಕಾಳು, 1 ನಕ್ಷತ್ರದ ಹೂವು, 2 ಮರಾಠಿ ಮಗ್ಗು, 1-2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ 1/2 ಕಪ್ ಆಗೋಷ್ಟು ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆನ್ನೆ 1/2 ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕೊತಾ ಇದ್ದೀನಿ. ಪುದೀನ ಹಾಕಿ ರುಬ್ಬಕ್ಕೋಗಬೇಡಿ. ಸೊ ಪುದೀನ ಹಾಕಿದ್ರೆ ಅದು ಬೇರೆ ಥರ ಆಗಿಬಿಡುತ್ತೆ ರೆಸಿಪಿ, ಅದಕ್ಕೋಸ್ಕರ ಪುದೀನ ಯೂಸ್ ಮಾಡಬೇಡಿ, ಮತ್ತು ಫ್ಲೇವರು ಅದು ಚೇಂಜ್ ಆಗಿಬಿಡುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದು ನಾನು ನಾಟಿ ಕೊತ್ತಂಬರಿ ತೊಗೊಂಡಿರೋದ್ರಿಂದ ಕಲರ್ ಅನ್ನೋದು ಡಾರ್ಕ್ ಆಗಿ ನ್ಯಾಚುರಲ್ ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ ನಾಟಿ ಕೊತ್ತಂಬರಿ ಸಿಕ್ಕಿಲ್ಲ ಫಾರಮ್ದಾದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ರುಬ್ಬವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಕಲರ್ ಅನ್ನೋದು ಚೇಂಜ್ ಆಗೋದಿಲ್ಲ, ಹಾಗೇ ಇರುತ್ತೆ. ಈಗ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಈ ಪಲಾವ್ ಒಗ್ಗರಣೆ ಐಟಮ್ ಏನಿದೆ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲಾಂದರೆ ನೀವು ಒಣಗಿರೋ ಬಟಾಣಿನೇ 5-6 ಅವರ್ ನೆನೆ ಹಾಕ್ಬಿಟ್ಟು ಕೂಡ ಯೂಸ್ ಮಾಡ್ಕೊಬೋದು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ನಿಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇವಾಗ ನಾನು ಹಸಿ ಬಟಾಣಿ ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಇದು ಈರುಳ್ಳಿ ಯಾವ ರೀತಿ ಫ್ರೈ ಆಗುತ್ತೋ ಅದೇ ರೀತಿ ಆಗುತ್ತೆ. ನಾನು ಇಂಗ್ರೀಡಿಯೆಂಟ್ಸಲ್ಲಿ ಅರಶಿನ ಪುಡಿ ತೋರಿಸಲಿಲ್ಲ. 1/4 ಟೀಸ್ಪೂನ್ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿರುತ್ತೆ. ಈಗ ಈ ಒಗ್ಗರಣೆನಲ್ಲೇ ಪುದೀನೂ ಹಾಕ್ಕೊಳ್ಳಿ. ಸೊ ಪುದೀನ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ, ಪರವಾಗಿಲ್ಲ, ಏನೂ ಆಗೋದಿಲ್ಲ. ಇವಾಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಹಸಿಯಾಗಿ ರುಬ್ಬಿರೋದ್ರಿಂದ ಅದರಲ್ಲಿ ಹಸಿ ಸ್ಮೆಲ್ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮಿನಿಮಮ್ ಆದರೂ 1-3-4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದನೂ ಬೇಗನೆ ಫ್ರೈ ಆಗುತ್ತೆ. ಇದು ಯಾವ ರೀತಿ ಫ್ರೈ ಆಗಬೇಕಂದ್ರೆ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಗ್ರೇವಿ ಥರ ಆಗಬೇಕು, ಕಲರ್ ಚೇಂಜ್ ಆಗುತ್ತೆ, ಆ ಥರ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ನಾನು ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ, ಬೇಕು ಅಂದರೆ ನೀವು ಟೊಮೊಟೊ ಕೂಡ ಹಾಕ್ಕೊಬೋದು, ಮತ್ತು ತರಕಾರಿ ಕೂಡ ಇಷ್ಟಪಡೋದಾದರೆ ಹಾಕ್ಕೊಬೋದು. ಅದೇ ತರಕಾರಿಯೆಲ್ಲ ಹಾಕಿದ್ರೆ ಪಲಾವ್ ಅನ್ಸ್ಕೊಬಿಡುತ್ತೆ, ಅದು ಕೊತ್ತಂಬರಿ ಪಲಾವ್ ಅನ್ಸ್ಕೊಳ್ಳಲ್ಲ, ವೆಜಿಟೇಬಲ್ ಪಲಾವ್ ಅನ್ಸ್ಕೊಳ್ಳುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡಿಲ್ಲ. ಇದೊಂದು ಸಿಂಪಲ್ ರೆಸಿಪಿ, ಬ್ಯಾಚುಲರ್ಸ್ ಸಹ ಯೂಸ್ ಮಾಡ್ಕೊ ಟ್ರೈ ಮಾಡ್ಬೋದು. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ನೀವು ಕುಕ್ಕರಲ್ಲಿ ಮಾಡೋದಾದರೆ 1:2 ನೀರು, ಅಂದರೆ 1 ಕಪ್ ಅಕ್ಕಿಗೆ 2 ಕಪ್ ನೀರು. ನೀವು ಯಾವ ಪಾತ್ರೆ ಆದರೂ ಅಳತೆ ತೊಗೊಳ್ಳಿ, ಕುಕ್ಕರಲ್ಲಿ ಮಾಡೋದಾದರೆ 1 ಕಪ್ಗೆ 2 ನೀರು ಹಾಕ್ಕೊಳ್ಳಿ. ನೀವು ಪಾತ್ರೆಲಿ ಮಾಡೋದಾದ್ರೂ ಅದೇ ರೀತಿಯೇ ಮಾಡ್ಕೊಳ್ಳಿ. ಆದರೆ ಒಂದು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದರೆ ಉದುರುದ್ರಾಗಿ ಬರುತ್ತೆ, ಅಥವಾ ನೀರು ಜಾಸ್ತಿ ಆದರೆ ಸಾಫ್ಟ್ ಬಂದ್ಬಿಡುತ್ತೆ ಅಷ್ಟೇ. ಈಗ ನೀರನ್ನ ಚೆನ್ನಾಗಿ ಕುದಿಯೋದಕ್ಕಿಟ್ಟಿದ್ದೆ. ಚೆನ್ನಾಗಿ ಕುದ್ದಿದ ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ನಾನು ಮುಂಚೆನೇ ತೊಳೆದ್ಬಿಟ್ಟು ನೆನೆ ಹಾಕಿದ್ದೆ. ಒಂದು 15 ನಿಮಿಷ ನೆಂದರೆ ಸಾಕು, ಅದಕ್ಕೂ ಮೇಲೆ ಬೇಕಾಗಿಲ್ಲ. ನಾನು ಬಂದುಬಿಟ್ಟು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ, ಕೋಲಂ ರೈಸು, ಬುಲೆಟ್ ರೈಸ್ ಅಂತೆಲ್ಲ ಸಿಗುತ್ತಲ್ಲ, ಸೊ ಆ ಥರದ್ದೇ ಯೂಸ್ ಮಾಡೋದು. ನೀವು ಮಾಮೂಲಿ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಇದನ್ನು ನೀವು ಸೊಸೈಟಿ ಅಕ್ಕಿಯಲ್ಲಿ ಕೂಡ ಮಾಡ್ಕೊಬೋದು, ಅದರಲ್ಲೂ ಕೂಡ ನೀವು ಮಾಡಿ ಚೆನ್ನಾಗಿ ಬರುತ್ತೆ. ಆದರೆ ಅಕ್ಕಿನ ನೆನೆ ಹಾಕ್ಬಿಟ್ಟು ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಅಕ್ಕಿಯಲ್ಲಿ ಹಾಕಿದ್ಮೇಲೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಚೆನ್ನಾಗಿದ್ದನ್ನು 1-2 ನಿಮಿಷ ಕುದಿಯೋದಕ್ಕೆ ಬಿಡಿ. ಯಾವುದೇ ಕಾರಣಕ್ಕೂ ನೀರು ಹಾಕಿ ಅಕ್ಕಿ ಹಾಕಿ ತಕ್ಷಣ ಮುಚ್ಚಲ ಹಾಕೋಕೆ ಹೋಗಬೇಡಿ, ಅದು ಚೆನ್ನಾಗಿ ಬರೋದಿಲ್ಲ. ಕೆಳಗಡೆಲ್ಲ ಬೆಳ್ಳಗಿದ್ದು ಮೇಲೆ ಮಾತ್ರ ಮಸಾಲೆ ಕೂತ್ಕೊಳ್ಳುತ್ತೆ. ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಮುಚ್ಚಲ ಹಾಕಿ, ಮುಚ್ಚಲ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟು ಮತ್ತೆ ಅದನ್ನು 1-10 ನಿಮಿಷ ಆಗಿ ಬಿಟ್ಬಿಡಿ. ಆವಾಗ ಗ್ಯಾಸೆಲ್ಲ ರಿಲೀಸಾಗಿ ಚೆನ್ನಾಗಿ ಅನ್ನ ಉದುರುದ್ರಾಗಿ ಸಾಫ್ಟಾಗಿ ಬರುತ್ತೆ.
ನಾನು ಸಹ ಅದೇ ರೀತಿ ಎರಡು ವಿಸಿಲ್ ಬಿಟ್ಟು ಒಂದು 10 ನಿಮಿಷ ಆಗಿ ಬಿಟ್ಬಿಟ್ಟಿದೆ. ಇವಾಗ ನೋಡ್ತಾ ಇರ್ಬೋದು ಈಗ ಈ ಮಸಾಲೆ ಅನ್ನೋದೇನಿರುತ್ತೆ, ಎಲ್ಲ ರೈಸು ಕಲರ್ಫುಲ್ಲಾಗಿ ಹೀರ್ಕೊಂಡಿರುತ್ತೆ. ಮತ್ತು ಯಾವುದೇ ರೀತಿ ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ, ಕಡಿಮೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಇಲ್ಲಿ ಗರಂ ಮಸಾಲ, ಬಿರಿಯಾನಿ ಪೌಡ್ರ್ ಆ ಥರದ್ದು ಯಾವುದೂ ಹಾಕಿಲ್ಲ. ಸೊ ಜಸ್ಟ್ ಒಗ್ಗರಣೆಗೆ ಪಲಾವ್ ಐಟಮ್ ಏನಿದೆ ಅದನ್ನು ಹಾಕಿ ಈ ಥರ ಒಂದು ಸಿಂಪಲಾಗಿ ಮಾಡಿದ್ದೀನಿ. ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಸೂಪರಾಗಿರುತ್ತೆ, ಯಾವುದಾದ್ರು ಕುರ್ಮ ಕೂಡ ಚೆನ್ನಾಗಿರುತ್ತೆ, ಅಥವಾ ಮೊಸರು ಪಚಡಿ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದು ಈಸಿಯಾಗಿ ಅನಿಸುತ್ತೆ ಸೈಡ್ ಡಿಶ್ಶಾಗಿ ಮಾಡ್ಕೊಳ್ಳಿ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ಡಿಫ್ರೆಂಟಾಗಿ ಕೊತ್ತಂಬರಿ ಪಲಾವ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.